ಬೆಂಗಳೂರಲ್ಲಿ ವಸೀಂ ಪಠಾಣ್ ಸಹಚರರನ್ನ ಬಂಧಿಸಲಾಗಿದೆ. ಇಬ್ಬರನ್ನ ಇವತ್ತು ಕಾಟನ್ ಪೇಟೆ ಬಳಿ ಇದ್ದಂತಹ ಒಂದು ದುರ್ಗಾದ ಬಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಇಬ್ಬರನ್ನ ಇವತ್ತು ಕಾಟನ್ ಪೇಟೆಯ ದರ್ಗಾದ ಬಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಬಲಿ ಬಿಸಿಲಾಗಿತ್ತು ಇವರಿಬ್ಬರಿಗೆ, ಹಾಗೆಯೇ ಇವರ ಮೇಲೆ ಇರುವಂತಹ ಆರೋಪಗಳು, ಹಾಗೆಯೇ ಏನೇನು ನವಿತಾ? ಖಂಡಿತ ಖಂಡಿತವಾಗ್ಲೂ ಒಂದು ಮಾಹಿತಿಗಳನ್ನು ಕೊಡುತ್ತೆ ಮಂಜುನಾಥ್. ಹಲೋ ಹಲೋ ಹಲೋ, ಕಂಟಿನ್ಯೂ ಮಾಡಿ. ಖಂಡಿತವಾಗ್ಲೂ ಏನು, ಹುಬ್ಳಿಯಿಂದ ಇಬ್ಬರು ಆರೋಪಿಗಳು ತಲೆಮರೆಸ್ಕೊಂಡು ಬಂದಿದ್ರು. ತಲೆಮರೆಸ್ಕೊಂಡು ಬಂದಾದ್ಮೇಲೆ ಇಲ್ಲಿ ನಾರ್ಮಲ್ ಆಗಿ ನಾವೇನು ನಿಮಗೆ ಒಂದು ಲಾಡ್ಜ್ ತರ ಒಂದು ಏನು ತೋರಿಸ್ತಾ ಇದೀವಿ. ಈ ರೂಮ್ಗಳು ಏನಿದಾವೆ ರಂಜಾನ್ ಟೈಮಲ್ಲಿ ಅಥವಾ ಇತರ ಊರುಗಳಿಂದ ಯಾರೇ ಬಂದರೂ ಕೂಡ ಇಲ್ಲಿ ಒಂದು ಮರ್ಯಾದೆಗೋಸ್ಕರ ಅಂತ ಹೇಳಿದ್ರೆ ಅವ್ರು ಇರ್ತಕ್ಕಂಥ ಉಳ್ಕೊಳ್ಳೋಕಂಥ ಒಂದು ಸ್ಥಳವನ್ನು ಕೊಡ್ತಾ ಇರ್ತಕ್ಕಂಥದ್ದು ಅದು ಫೇಮಸ್ ಆಗಿತ್ತು. ತವಕಲ್ ಮಸೀದಿ ಅಂತ ಹೇಳಿದ್ರೆ ಸಾಕಷ್ಟು ಒಂದು ಫೇಮಸ್ ಅಂತಲೇ ಹೇಳ್ಬೋದು. ಬೆಂಗಳೂರಿನಲ್ಲಿ ಮೊನ್ನೆ ಕೂಡ ಕರ್ಗವನ್ನು ತಗೊಂಬಂದಾಗ ಇದೇ ಮಸೀದಿಗೆ ಬಂದರು. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆ ಮನೆ ಭಾವನೆಯಿಂದ ಕಳಿಸ್ಕೊಟ್ಟಿದ್ರು. ಜೊತೆಗೆ ಅಂದರೆ ನಿನ್ನೆ ಏನು ಆರೋಪಿಗಳು ಹುಬ್ಳಿಯಿಂದ ತಲೆಮರೆಸ್ಕೊಂಡು ಬಂದಿದ್ರು, ಅವರು ಈ ತವಕಲ್ ಮಸೀದಿ ಬಳಿ ಇರ್ತಕ್ಕಂಥ ಒಂದು ಖಾಸಗಿ ಲಾಡ್ಜಲ್ಲಿ ಇರ್ತಕ್ಕಂಥದ್ದು, ಅಂದರೆ ಮಸೀದಿಗೆ ಸೇರಿರ್ತಕ್ಕಂಥ ಒಂದು ಮೈನಾರಿಟಿ ಲಾಡ್ಜ್ ಅಂತಲೇ ಹೇಳ್ಬೋದು. ಜೊತೆಗೆ ಆರೋಪಿಗಳು ಇಬ್ಬರು ಬಂದಾಗ ಒಬ್ಬರು ಹ್ಯಾಂಡಿಕ್ಯಾಪ್ ರೀತಿಯಲ್ಲಿ ಕುಂಡ್ಕೊಂಡು ಬಂದಿರೋ ರೀತಿಯಲ್ಲಿ ಬಂದಿರತಕ್ಕಂಥದ್ದು, ಮತ್ತೊಬ್ಬರು ಹಾಗೆ ಬಂದು ನನಗೆ ರೂಮನ್ನು ಬೇಕು, ನಾವು ಬೇರೆ ಊರುಗಳಿಂದ ಬಂದಿದ್ದೀವಿ, ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತೇಳಿ ಇಲ್ಲಿ ಏನು ವ್ಯಕ್ತಿ ಇದ್ದಾರೆ, ಇದೇ ವ್ಯಕ್ತಿ ಹತ್ರ ಅವರು ಮಾತಾಡಿರ್ತಕ್ಕಂಥದ್ದು ನೇರವಾಗಿ ಆ ವ್ಯಕ್ತಿಗೆ ನಮ್ಮ ಜೊತೆಗೆ ಇದ್ರೆ ಮಾತಾಡ್ಸೋಣ. ಸರ್, ಅವರಿಬ್ಬರು ಎಷ್ಟು ಗಂಟೆಗೆ ಬಂದಿದ್ರು, ಯಾವ ರೀತಿ ಇದ್ರು ಸರ್ ನೋಡೋಕ್ಕೆ? 7 ಗಂಟೆಗೆ ಬಂದರು ಸರ್. 7 ಗಂಟೆ? ಹಾಂ, 7 ಗಂಟೆ ಸಾಯಂಕಾಲ. ಹಾಂ, ಹ್ಞೂ, 7 ಗಂಟೆಗೆ ಬಂದರು. ಸ್ವಲ್ಪ ಸುಸ್ತಾಗಿದ್ರು, ರೂಮ್ ಬೇಕು ಅಂದರು. ನಾವು ಅಡ್ರೆಸ್ ಎಲ್ಲ ಬರ್ಕೊಂಡು ರೂಮ್ ಕೊಟ್ಟೆ. ಓಕೆ ಸರ್, ಅಡ್ರೆಸ್ಸಲ್ಲಿ ನೀವು ಆಧಾರ್ ಕಾರ್ಡು ಅದೆಲ್ಲ ಕೇಳಿದ್ರ? ಕೇಳಿದೆ, ಅಡ್ರೆಸ್ ಎಲ್ಲ ಬರ್ದಿದ್ದಾರೆ. ಸ್ವಲ್ಪ ಊಟ ಮಾಡಿ ಬಂದು ಮಸೀದಿಗೆ ಬಂದು ನಾನು ಅಡ್ರೆಸ್ ಐಡಿ ಕೊಡ್ತೀನಿ ಅಂದರು. ನಮಗೂ ಸ್ವಲ್ಪ ಬ್ಯುಸಿ ಇತ್ತು ಅಲ್ಲಿ, ಅದಕ್ಕಾಗಿ ನಾನು ಆಯ್ತು ಅಂತ ಬಿಲ್ ದುಡ್ಡು ಇಸ್ಕೊಂಡು ಬಿಲ್ ಹಾಕ್ಬಿಟ್ಟು ನಾನು ಇದು ಮಾಡಿದೆ. ಓಕೆ ಸರ್, ಆಮೇಲೆ ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರು ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳಿದ್ರು, ಅವ್ರ ಹೆಸರು ಏನಾಗಿತ್ತು ಮತ್ತೆ ಇನ್ನೊಬ್ಬ ವ್ಯಕ್ತಿ ಯಾವ ರೀತಿ ಇದ್ದ? ಹ್ಯಾಂಡಿಕ್ಯಾಪ್ಟ್ ತೋಸಿಫ್. ಓಕೆ, ಇನ್ನೊಬ್ಬ? ಇನ್ನೊಬ್ಬ ಸರ್. ಆಮೇಲೆ ಅವ್ರು ಏನಂತ ಹೇಳ್ಕೊಂಡ್ರು, ರೀಸನ್ ಏನ್, ಮೇನ್ ಆಗಿ ರೀಸನ್ ಏನಂತ ಕೊಟ್ಟಿದ್ರು? ಬಿಸಿನೆಸ್ ಮಾಡ್ತಾ ಇದೀವಿ, ಬಿಸಿನೆಸ್ ಬಂದಿರೋದು ಅಂದ್ರು. ನಾನು ಕೇಳಿದೆ ಬಿಸಿನೆಸ್ ಮಾಡ್ತಾ ಇದೀವಿ ಅಂದ್ರೆ ಅಷ್ಟೇ. ಸೊ ಐಡಿ ಪ್ರೂಫ್ ಅನ್ನ ಮಸೀದಿಯಲ್ಲಿ ಒಂದು ನಮಾಜ್ ಆದ್ಮೇಲೆ ನಾವು ಕೊಡ್ತೀವಿ ಅಂತ ಹೇಳಿದ್ರು, ಬಿಸ್ನೆಸ್ಗೆ ನಾನು ಬಂದಿದೀವಿ ಅಂತ ಹೇಳಿದ್ರು. ಯೂಶಲಿಗೆ ಇಲ್ಲಿ ಬರುವಂತ ವ್ಯಕ್ತಿಗಳಿಗೆ ಯಾವ್ಯಾವ ರೀತಿಯಲ್ಲಿ ಅಂದ್ರೆ ನೀವು ರೂಮ್ಗಳನ್ನು ಏನಂತ ಹೇಳಿ ಕೊಡ್ತಾ ಇದ್ರಿ? ಏನು ರೀಸನ್ ಕೇಳ್ತೀವಿ, ಯಾಕೆ ಬಂದಿರೋದು ಏನು ಅಂತ ಹೇಳ್ತಾರೆ ಅವ್ರು, ರೀಸನ್ ಹೇಳ್ತಾರೆ. ನಾವು ಐಡಿ ಕೇಳ್ತೀವಿ, ಅದು ಬ್ಯುಸಿ ಇತ್ತಲ್ಲ, ಒಂದತ್ ಬಿಡಕ್ಕೆ ಟೈಮ್ ಆಗಿತ್ತಲ್ಲ, ಅದಕ್ಕಾಗಿ ಆಮೇಲೆ ಕೊಡ್ತೀವಿ ಅಂದ್ರು. ನಾನು ಆಯ್ತು ಓಕೆ ಅಂತ ಹೇಳಿ ಇದು 5 ನಿಮಿಷದಾಗೆ ಡಿಪಾರ್ಟ್ಮೆಂಟ್ ಬಂದ್ಬಿಡ್ತು ಸರ್. ಇದು ಆರೋಪಿಗಳು ಬಂದಿದ್ದು ನಿನ್ನೆ ಸಂಜೆ 7 ಗಂಟೆಗೆ. ಡಿಪಾರ್ಟ್ಮೆಂಟ್ ಅವ್ರು ಎಷ್ಟು ನಿಮಿಷದ ಒಳಗಡೆ ಬಂದ್ರು? ಒಂದು 15 ನಿಮಿಷ ಬಂದ್ಬಿಟ್ಟಿರ್ತಾರೆ. ಓಕೆ, ಸೊ ಎಷ್ಟು ಜನ ಪೊಲೀಸ್ ಆಫೀಸರ್ಸ್ಗಳು ಬಂದಿದ್ದು? ಒಂದು 5-6 ಜನ ಬಂದಿರ್ತಾರೆ, ಎಲ್ಲ ಸಿವಿಲ್ ಡ್ರೆಸ್. ಸಿವಿಲ್ ಡ್ರೆಸ್ ಅಲ್ಲಿ ಬಂದು ನೇರವಾಗಿ ನಿಮ್ಮನ್ನೇ ಮಾತಾಡ್ಸಿದ್ರು, ಅದು ಆರೋಪಿಗಳ ಹತ್ರ ಹೋದ್ರ? ಡೈರೆಕ್ಟ್ ನಮ್ಮನ್ನ ಮಾತಾಡ್ಸಿ. ಏನಂದ್ರು ಸರ್? ರಿಜಿಸ್ಟರ್ ನೋಡಿದ್ರೆಲ್ಲ ಇಲ್ಲಿ ಎಲ್ಲ ನೋಡಿದ್ಮೇಲೆ ಐಡಿ ಎಲ್ಲ ಹುಬ್ಳಿ ಕಡೆ ಎಲ್ಲ ಯಾರನ್ನು ಬಂದಿದ್ದಾರೆ ಅಂತ ನೋಡಿದ್ರು. ನಾವು ನೋಡಿದ್ವಿ, ಎಲ್ಲ ತೋರಿಸ್ತೀವಿ, ಐಡಿ ಗಡಿ ಎಲ್ಲ ತೋರಿಸ್ತೀವಿ. ಆಮೇಲೆ ರೂಮ್ ನಂಬರ್ ಎಲ್ಲ ಕೇಳಿ ನೋಡಿದ್ರು. 18 ಈ ಕಡೆ. ಆಮೇಲೆ ಐಡಿ ಕೇಳಿದ್ರು, ಐಡಿ ಆಮೇಲೆ ಕೊಡ್ತೀವಿ ಅಂದ್ರು ಸರ್. ಇವ್ರು ಇನ್ನೂ ಬಂದಿಲ್ಲ, ಹೊರಗಡೆ ಹೋಗಿದ್ದಾರೆ ಊಟಕ್ಕೆ ಅಂದೆ. ಆಮೇಲೆ ಹೊರಗಡೆ ಇದ್ರು ನಾನೇ ಅವ್ರಿಗೆ ತೋರಿಸ್ತೀವಿ, ಇವರೇ ನೋಡ ರೂಮ್ ನಂಬರ್ 18 ಅಂತ. ಸೊ ಹೊರಗಡೆ ಅವ್ರೇನು ಕಾಫಿ ಟೀ ಏನಾದ್ರು ಕುಡಿತಾ ಇದ್ರು ಅಥವಾ ರೂಮ್ ಹೋಟೆಲ್ ಎದುರುಗಡೆ ನಿಂತಿದ್ರು, ಇಲ್ಲಿಂದಲೇ ನಮ್ಮ ಡೈರೆಕ್ಟ್ ಕಂಡ್ರು ಅವರು. ಪೊಲೀಸ್ನಲ್ಲಿ ನಾನೇ ಅವ್ರಿಗೆ ತೋರಿಸ್ತೀವಿ, ಈಗ ನೋಡಿ ಇವರೇ ನೋಡ್ರಿ ಅಂತ. ಓಕೆ ನವಿತಾ, ಇನ್ನೂ ಕೂಡ ಸಾಕಷ್ಟು ಒಂದು ಮಾಹಿತಿಗಳನ್ನ ಕೊಡ್ತಾರೆ ಅಂದ್ರೆ ಇವರು ಕೂಡ ಸಾಕಷ್ಟು ಅವ್ರು ಬಂದಾಗ ಒಂದು ಮಾಹಿತಿಗಳನ್ನ ಕೂಡ ಲಭ್ಯ ಆಗ್ತಾ ಇರ್ತಾರೆ. ಸರ್, ನೀವು ಇದ್ರಿ ನಿನ್ನೆ ಡಿಪಾರ್ಟ್ಮೆಂಟ್, ಅವ್ರು ಎಷ್ಟು ನಿಮಿಷ ಒಳಗಡೆ ಬಂದಿದ್ರು ಸರ್? ಅವ್ರೇನು ಸರ್, ಮೋಸ್ಟ್ ಪ್ರಾಬಲಿ ವಿತಿನ್ ಹಾಫ್ ಅನ್ ಅವರ್ ಡಿಪಾರ್ಟ್ಮೆಂಟ್ ಅವ್ರು ರೀಚ್ ಆದ್ರು. ಅವ್ರಿಗೇನೋ ಲೊಕೇಶನ್ ಏನೋ, ಅವ್ರಿಗೆ ಡ್ರೆಸ್ ಬೆಳಗಿಂದ ಏನೋ ಡ್ರೆಸ್ ಮಾಡ್ತಾರೆ ಅಂತ ಗೊತ್ತಾಯಿತು ಅವ್ರಿಗೆ. ಬಂದ ತಕ್ಷಣ ಅವರು ನಮಗೆ ಕೇಳುವಾಗ ನಾವೆಲ್ಲ ಹೆಲ್ಪ್ ಮಾಡಿದ್ವಿ ಅವ್ರಿಗೆ. ಮಾಡಿದ ತಕ್ಷಣ ಅವ್ರಿಗೇನೇನು ಅದು ಇರುತ್ತಲ್ಲ, ಅವರು ಪೊಲೀಸವ್ರು ಹೆಂಗೆ ಟ್ರೇಸ್ ಮಾಡೋದೆಲ್ಲ ಮಾಡಿದ ತಕ್ಷಣ ಆಮೇಲೆ ನಾವು ಫೌರನ್ ಆಗಿ ಇವರೇ ಬಂದಿರೋದು ನೋಡಿ, ಇವರೇನ ಅಂದರು, ಹೌದು ಸರ್ ಇವರೇ ಅಂತ ಆಗಲೇ ಅವ್ರಿಗೆ ನ್ಯಾಪ್ ಮಾಡಿ ಡಿಪಾರ್ಟ್ಮೆಂಟ್ ಅವ್ರು ಕರ್ಕೊಂಡು ಹೋದ್ರು. ಓಕೆ ಸರ್, ಅವ್ರು ಬಂದಾಗ ಒಬ್ರು ಹ್ಯಾಂಡಿಕ್ಯಾಪ್ ರೀತಿ ಅಂತ ಹೇಳಿದ್ರು, ಮತ್ತೆ ನೀವು ಕೂಡ ಇದ್ರಿ ಜೊತೆಯಲ್ಲಿ ಸರ್. ಅಂದ್ರೆ ಯಾವ ರೀಸನ್ಗೋಸ್ಕರ ಅವ್ರ ಐಡಿ ಕಾರ್ಡ್ ಆಮೇಲೆ ಕೊಡ್ತೀನಿ ಅಂತ ಏನಾದ್ರು ಐಡಿಯಾ ಇದೆ ಸರ್? ಏನಿಲ್ಲ, ಅವ್ರು ಬಂದರು, ಅವ್ರ ಐ ಡಿ ಕಾರ್ಡ್ ಕೇಳುವಾಗ ಇಲ್ಲ ಸರ್ ನಾವು ಸುಸ್ತಾಗಿದ್ದು, ಉಪವಾಸ ಬೇರೆ ಇದ್ದು, ಊಟ ಮಾಡಿರಲಿಲ್ಲ, ಹೋಗ್ಬಿಟ್ಟು ಈಗ ನಾವು ಸ್ವಲ್ಪ ಊಟ ಮಾಡಿಬಿಟ್ಟು ನಮ್ಮ ಬ್ಯಾಗ್ ಇಲ್ಲದೆ ಕೊಡ್ತೀನಿ
ಅಂದ್ರು. ಅಷ್ಟು ಒಳಗಡೆ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ಕೇಳಿದ್ರು, ಅದು ಅದ್ರ ತನಕ ಅಂತೂ ನಾವೆಲ್ಲ ಹೆಲ್ಪ್ ಮಾಡಿದ್ವಿ. ಅಷ್ಟೊತ್ತಿಗೆ ದೇ ಹ್ಯಾವ್ ಬಿನ್ ಕಾಟ್ ವಿದಿನ್ 10 to 15 minutes. ದಟ್ಸ್ ಇಟ್. ಅಂದ್ರೆ ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ ಗಾಡಿಯಲ್ಲಿ ಬಂದಿದ್ರು ಅಥವಾ ಮುಫ್ತಿಯಲ್ಲಿ ಇದ್ರೆ ಹಿಂಗೆ? ಅವ್ರು ಒಳಗಡೆ ಬಂದ್ರು ಅವ್ದೆಲ್ಲ ನಾವು ನೋಡಿಲ್ಲ. ನಾವು ಬಂದ ತಕ್ಷಣ ಅವನು ನಮ್ಮ ರಂಜಾನ್ ಇತ್ತಲ್ಲ, ನಮ್ಮ ಕೆಲಸದಲ್ಲಿ ಇದ್ವಿ. ಅವ್ರು ಬಂದ ತಕ್ಷಣ ಅವ್ರಿಗೆ ಏನು ಇನ್ಫಾರ್ಮೇಶನ್ ಕೇಳಿದ್ರು ಅದಕ್ಕೆಲ್ಲ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ರು. ಅದೇನು ಗಾಡ್ ಹೆಲ್ಪ್ ಇಂದ ಆಸ್ ಸೂನ್ ಆಸ್ ದೇ ಹ್ಯಾವ್ ಬಿನ್ ಕಾಟ್. ಸೊ ಅವರು ಕೂಡ ಅಂದ್ರೆ ಸರ್, ಅವ್ರು ಯಾವ ರೀತಿ ಬಟ್ಟೆ ಹಾಕೊಂಡು, ಯಾಕಂತ ಹೇಳಿದ್ರೆ ಸಾಕಷ್ಟು, ಯಾಕಂದ್ರೆ ಅವರು ರೌಡಿ ಶೀಟರ್ಸ್ ಅಂತ ಹೇಳ್ತಾರೆ ಹುಬ್ಬಳ್ಳಿಯಲ್ಲಿ, ಒಂದು ಗಲಾಟೆ ಮಾಡ್ಕೊಂಡು ಇಲ್ಲಿ ಬಂದಿದ್ರು ಅಂತ ಹೇಳಿ ಗೊತ್ತಿಲ್ಲ. ಇಲ್ಲಿ ಯಾರು ಬಂದ್ರು ಅಷ್ಟೊಂದು ನಾರ್ಮಲ್ ಹೆಂಗಿರ್ತಾ ಆತರ ಪ್ಯಾಸೆಂಜರ್ ಟೈಪ್ ಇದ್ರು ಅವರು, ಅದೆಲ್ಲ ಅವ್ರ ನೇಚರ್ ಎಲ್ಲ ನಮ್ಗೆ ಗೊತ್ತಾಗಲ್ಲ. ಇದು ಫ್ರೀ ರೂಮ್ಸ್ ಸರ್ ಆಕ್ಚುಲಿ ರಂಜಾನ್ ಟೈಮ್? ರಂಜಾನ್ ಟೈಮ್ಸ್ ಅದಲ್ಲ, ಇಲ್ಲಿ ನಾವು ನಾಮಿನಲ್ ಇದು ಅಮೌಂಟ್ ತಗೊಂತೀವಿ. ಇಲ್ಲಿ ವ್ಯಾಲ್ಯೂಯೇಷನ್ ಇರುವಾಗ ಟೀಚರ್ಸ್ ಬರ್ತಾರೆ, ಡಾಕ್ಟರ್ಸ್ ಬರ್ತಾರೆ, ಇಂಜಿನಿಯರ್ಸು ಬರ್ತಾರೆ, ಎಲ್ಲರೂ ಯಾರು ಪಾಪ ಒಂದು ಎಕನಾಮಿಕಲ್ ಬರ್ತಾರೆ, ಅವ್ರ ರೂಮ್ ತಗೊಂಡು ಇಲ್ಲೆಲ್ಲ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ಮಾಡಿದ ತಕ್ಷಣ ಇಲ್ಲಿ ರಂಜಾನಲ್ಲೂ ಪಾಪ ಊಟ ಅದೆಲ್ಲ ನಾವೆಲ್ಲ ರಂಜಾನ್ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ. ನವೀತಾ, ನಿಜಕ್ಕೂ ಕೂಡ ಅಂದ್ರೆ ಇಲ್ಲಿ ಬರುವಂತ ವ್ಯಕ್ತಿಗಳಿಗೆ ಸಾಕಷ್ಟು ನಾವು ಫ್ರೀಯಾಗಿ ವ್ಯವಸ್ಥೆಗಳನ್ನ ಮಾಡ್ತೀವಿ. ಅದೇ ರೀತಿಯಲ್ಲಿ ಇಬ್ಬರು ಆರೋಪಿಗಳು ಕೂಡ ಎಲ್ಲಾ ರೀತಿಯ ವ್ಯವಸ್ಥೆ ಇರುತ್ತೆ. ನಾವು ಅಲ್ಲಿ ಹೋಗೋದು ಬೇಡ, ತವಕಲ್ ಒಂದು ಒಳ್ಳೆ ಜಾಗ ಅಂತ ಹೇಳಿ ಚೂಸ್ ಮಾಡ್ಕೊಂಡು ಬಂದಿರ್ತಕ್ಕಂಥ ಅವ್ರು ಇರ್ತಕ್ಕಂಥದ್ದು ರೂಮ್ ಕೂಡ ರೂಮ್ ನಂಬರ್ 18 ಅಂತ ಹೇಳ್ತಾರೆ. ಅಂದ್ರೆ ಮೋಸ್ಟ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಅಂದ್ರೆ ಇರುವಂತ ಜಾಗ, ರೂಮ್ ನಂಬರ್ 18 ಕೂಡ ಅವ್ರಿಗೆ ಆಕ್ಯುಪೈ ಮಾಡಕ್ಕೆ ಕೊಟ್ಟಿದ್ರು. ಆಮೇಲೆ ಒಬ್ಬ ಆರೋಪಿ ಅದರಲ್ಲಿ ಊಟ ಇಲ್ಲ ಅಂತ ಹೇಳಿ ಆಧಾರ್ ಕಾರ್ಡ್ ಊಟ ಮುಗಿಸ್ಕೊಂಡು ಬಂದು ನಾನು ಆಧಾರ್ ಕಾರ್ಡ್ ಆಗ ಐಡಿ ಪ್ರೂಫ್ಗಳನ್ನ ಕೊಡ್ತೀವಿ, ನಂತರ ನಾನು ರೂಮ್ಗೆ ಸೇರ್ಕೊಂತೀನಿ ಅಂತ ಹೇಳಿದ್ರು. ಅದಾಗಿ ಕೇವಲ 15 to 20 minutes ಒಳಗಡೆ ಹುಬ್ಬಳ್ಳಿ ಪೊಲೀಸರು, ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ 4 ಸಿಬ್ಬಂದಿಗಳು ಏಕಾಏಕಿ ಲಾಡ್ಜ್ ಹತ್ರ ಬರ್ತಾರೆ. ಅದಾದ ನಂತರ ಇಬ್ಬರು ಆರೋಪಿಗಳನ್ನ ಪತ್ತೆ ಹಚ್ಚಿ ನಂತರ ಸಂಜೆ ಸಾಯಂಕಾಲ ಸುಮಾರು 7 ಗಂಟೆಗೆ ಅವರನ್ನು ವಾಪಸ್ ಕರ್ಕೊಂಡು ಹುಬ್ಬಳ್ಳಿಗೆ ತೆರಳುತ್ತಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್.